ಹಾಯ್ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಜೆ ಕ್ರಿಯೇಷನ್ಸ್. ನಾನು ಇವತ್ತಿನ ವಿಡಿಯೋದಲ್ಲಿ ವಿಟಮಿನ್ ಇ ಕ್ಯಾಪ್ಸಲ್ಸ್ ನ ನಮ್ಮ ಡೈಲಿ ರೋಟಿ ಸ್ಕಿನ್ ರೋಟೀನ್ ಅಲ್ಲಿ ಹೇಗೆ ಯೂಸ್ ಮಾಡೋದು ಮತ್ತೆ ಅದರಿಂದ ಏನೇನ್ ಪ್ರಯೋಜನ ಇದೆ ನಮ್ಗೆ ಅಂತ ಹೇಳಿ ವಿಡಿಯೋ ಶೇರ್ ಮಾಡ್ತೀನಿ. ನೀವ್ ಯಾರಾದ್ರೂ ಹೊಸಬ್ರು ನನ್ನ ಚಾನೆಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಕೆಳಗಡೆ ಇರುವಂತಹ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ನಾನ್ ಯಾವ್ದೇ ವಿಡಿಯೋಸ್ ಅಪ್ಲೋಡ್ ಮಾಡಿದ್ರು ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ವಿಟಮಿನ್ ಇ ಕ್ಯಾಪ್ಸಲ್ಸ್ ಉಪಯೋಗಗಳು ಏನೇನು ಅಂತ ಹೇಳಿ ನಾನು ನಿಮ್ಗೆ ಫಸ್ಟ್ ತಿಳಿಸ್ತೀನಿ. ನಿಮ್ಗೆ ಗೊತ್ತಿರೋ ಹಾಗೆ ವಿಟಮಿನ್ ಇ ಕ್ಯಾಪ್ಸಲ್ಸ್ ನಮ್ಮ ಕೂದಲಿಗೆ ಎಷ್ಟು ಒಳ್ಳೇದು ಅದೇ ರೀತಿ ನಮ್ಮ ಸ್ಕಿನ್ಗೂ ತುಂಬಾನೇ ಒಳ್ಳೇದು. ಸ್ಕಿನ್ ಕೇರ್ ರೊಟೀನ್ ಅಲ್ಲಿ, ಹೇರ್ ಕೇರ್ ರೊಟೀನ್ ಅಲ್ಲಿ ನಾವು ಯೂಸ್ ಮಾಡೋದ್ರಿಂದ ಅದರಿಂದ ತುಂಬಾನೇ ಉಪಯೋಗಗಳನ್ನ ನಾವು ಪಡ್ಕೋಬಹುದು. ಇವತ್ತು ನಾನು ಸ್ಕಿನ್ಗೆ ವಿಟಮಿನ್ ಇ ಇಂದ ಏನೇನ್ ಪ್ರಯೋಜನ ಅಂತ ಹೇಳ್ತೀನಿ. ನಮ್ಮ ಡೈಲಿ ಸ್ಕಿನ್ ಕೇರ್ ರೊಟೀನ್ ಅಲ್ಲಿ ವಿಟಮಿನ್ ಇ ಅನ್ನ ಯೂಸ್ ಮಾಡೋದ್ರಿಂದ ನಮ್ ಸ್ಕಿನ್ ಅಲ್ಲಿ ಯಾವುದೇ ರೀತಿಯಂತಹ ಲೈನ್ಸ್ ಇದ್ರೆ, ಪಿಂಕಲ್ಸ್ ಇದ್ರೆ ಅದನ್ನ ಕಡಿಮೆ ಮಾಡುತ್ತೆ, ಸ್ಕಿನ್ ನ ಟೈಟ್ನಿಂಗ್ ಮಾಡುತ್ತೆ, ಮತ್ತೆ ಮೊಡವೆಗಳು, ನಮ್ಮ ಮುಖದಲ್ಲಿ ಮೊಡವೆಗಳಿದ್ರೆ ಅದನ್ನ ಕಡಿಮೆ ಮಾಡುತ್ತೆ. ವಿಟಮಿನ್ ಇ ನ ಕ್ಯಾಪ್ಸಲ್ಸ್ ನ ನಾವು ಹಚ್ಚೋದ್ರಿಂದ ಮೊಡವೆಗಳನ್ನ ಕಡಿಮೆ ಮಾಡುತ್ತೆ, ಮತ್ತೆ ಯಾವುದೇ ಮುಖದಲ್ಲಿ ಕಲೆ ಇದ್ರೆ, ತುಂಬಾ ದಿನದಿಂದ ಹೋಗದೆ ಉಳ್ಕೊಂಡಿರುವಂತಹ ಕಲೆಯನ್ನು ಅದು ನಿವಾರಣೆ ಮಾಡುತ್ತೆ, ಮತ್ತೆ ಇದು ತುಂಬಾನೇ ಡಾರ್ಕ್ ಸರ್ಕಲ್ಗೂ ತುಂಬಾನೇ ಒಳ್ಳೇದು. ಇದನ್ನ ನಾವು ಕಣ್ ಕೆಳಗಡೆ ಇರುವಂತಹ ಡಾರ್ಕ್ ಸರ್ಕಲ್ಗೆ ಅಪ್ಲೈ ಮಾಡೋದ್ರಿಂದನು ಡಾರ್ಕ್ ಸರ್ಕಲ್ನ ಕಡಿಮೆ ಮಾಡುತ್ತೆ, ನಿವಾರಣೆ ಮಾಡುತ್ತೆ, ಮತ್ತೆ ನಮ್ಮ ಸ್ಕಿನ್ಗೆ ತುಂಬಾನೇ ಬ್ರೈಟ್ನೆಸ್ ಕೊಡುತ್ತೆ, ಸ್ಕಿನ್ ತುಂಬಾನೇ ಗ್ಲೋ ಆಗುತ್ತೆ ಇದನ್ನ ಹಚ್ಚೋದ್ರಿಂದ. ಮತ್ತೆ ಯಾವುದೇ ಫೈನ್ ಲೈನ್ಸ್ ಇದ್ರೂ ನಾವು ವಿಟಮಿನ್ ಇಂದ ಮಸಾಜ್ ಮಾಡೋದ್ರಿಂದ ಅದನ್ನ ಕಡಿಮೆ ಮಾಡ್ಕೋಬಹುದು. ಇದೇ ರೀತಿ ತುಂಬಾನೇ ಪ್ರಯೋಜನಗಳಿದೆ. ಮತ್ತೆ ನಮ್ಗೆ ಲಿಪ್ಗೆ ವಿಟಮಿನ್ ಇನ್ನ ಅಪ್ಲೈ ಮಾಡೋದ್ರಿಂದ ಏನೇ ಪಿಗ್ಮೆಂಟೇಷನ್ ಇದ್ರೂ ಕಡಿಮೆ ಆಗುತ್ತೆ, ನಮ್ಮ ಮುಖದಲ್ಲಿರುವಂತಹ ಪಿಗ್ಮೆಂಟೇಷನ್ ವಿಟಮಿನ್ ಇ ಅನ್ನ ಅಪ್ಲೈ ಮಾಡೋದ್ರಿಂದ ಕಡಿಮೆ ಆಗುತ್ತೆ. ಮತ್ತೆ ಸನ್ ಟ್ಯಾನ್ ಆಗಿದ್ರು ಅದು ಹೋಗ್ತಿಲ್ಲ ಅಂತಂದ್ರು ನಾವು ವಿಟಮಿನ್ ಇ ಯೂಸ್ ಮಾಡೋದ್ರಿಂದ ಸನ್ ಟ್ಯಾನ್ ಕಡಿಮೆ ಆಗುತ್ತೆ. ಸೊ ಇಷ್ಟೊಂದು ತುಂಬಾನೇ ಪ್ರಯೋಜನಗಳಿದೆ. ಬಟ್ ಇದನ್ನ ನಾವು ಸರಿಯಾದ ರೀತಿಯಲ್ಲಿ ನಮ್ಮ ಮುಖಕ್ಕೆ ಅದನ್ನ ಅಪ್ಲೈ ಮಾಡ್ಬೇಕಾಗತ್ತೆ. ಸೊ ನಾನು ಇವಾಗ ಯಾವ್ಯಾವ ರೀತಿಯಲ್ಲಿ ನಾನು ನನ್ನ ಸ್ಕಿನ್ ಕೇರ್ ರೊಟೀನ್ ಅಲ್ಲಿ ವಿಟಮಿನ್ ಇ ನ ನಾನು ಯೂಸ್ ಮಾಡ್ತಿದ್ದೀನಿ ಅನ್ನೋದನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ. ಸೊ ಇವಾಗ ಫಸ್ಟ್ ಸ್ಟೆಪ್ ನೋಡೋಣ. ಫಸ್ಟ್ ಸ್ಟೆಪ್ ನ ಯೂಸ್ ಮಾಡೋಕ್ ಮುಂಚೆನೆ ನಾನು ಮುಖ ತೊಳ್ಕೊಂಡ್ ಬಂದಿದ್ದೀನಿ, ನಾನು ಯಾವುದೇ ಮೇಕಪ್ ಹಾಕಿಲ್ಲ ಮುಖದಲ್ಲಿ. ಸೊ ನಾನು ಒಂದು ವಿಟಮಿನ್ ಇ ಕ್ಯಾಪ್ಸಲ್ ನ ತಗೊಂಡಿದ್ದೀನಿ. ಸೊ ಇದನ್ನ ಓಪನ್ ಮಾಡೋಣ. ಇದನ್ನ ಓಪನ್ ಮಾಡಿದ್ದೀನಿ. ಸೊ ಇದರಿಂದ ನಾನು ಸೊ ಈ ತರ ಹಾಕೊಳ್ತಾ ಇದ್ದೀನಿ. ಈ ತರ ಹಾಕೊಂಡು ಇದರಿಂದ ನಾನು ಮುಖಕ್ಕೆ ಮಸಾಜ್ ಮಾಡ್ತೀನಿ. ಇದನ್ನ ನೀವು ಮಿನಿಮಮ್ 3 to 5 minutes ಮಸಾಜ್ ಮಾಡ್ಬೇಕಾಗತ್ತೆ. ಈ ತರ ವಿಟಮಿನ್ ಇ ನ ನೀವು ಮಸಾಜ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಟೈಟ್ ಆಗತ್ತೆ, ಮತ್ತೆ ರಿಂಕಲ್ಸ್ ಕಡಿಮೆ ಆಗುತ್ತೆ, ಯಾವುದೇ ಲೈನ್ಸ್ ಇದ್ರು ಎರೇಸ್ ಆಗತ್ತೆ. ಸೊ ಸರ್ಕಲರ್ ಮೋಷನ್ ಅಲ್ಲಿ ನೀವು ಮಸಾಜ್ ಮಾಡ್ಬೇಕಾಗತ್ತೆ. ಇದರಿಂದ ನಿಮ್ ಸ್ಕಿನ್ ತುಂಬಾನೇ ಗ್ಲೋ ಬರುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ ನಾವು ಈ ತರ ಮಸಾಜ್ ಮಾಡೋದ್ರಿಂದ. ಸೊ ನಮ್ ಸ್ಕಿನ್ ಗೆ ತುಂಬಾ ಗ್ಲೋ ಬರುತ್ತೆ, ಸ್ಕಿನ್ ಟೈಟ್ ಆಗುತ್ತೆ. ಸೊ ನನ್ ಮಸಾಜ್ ಮಾಡಾಗಿದೆ, ನಾನೊಂದು 3 to 5 minutes ಮಸಾಜ್ ಮಾಡಿದೀನಿ. ಈಗ ವಾಶ್ ಮಾಡಿ ನೆಕ್ಸ್ಟ್ ಸ್ಟೆಪ್ ನ ನಾನು ತೋರಿಸ್ತೇನೆ. ಸೊ ಇವಾಗ ಸೆಕೆಂಡ್ ಸ್ಟೆಪ್, ನಾನು ಫಸ್ಟ್ ಅಪ್ಲೈ ಮಾಡಿದ್ನೆಲ್ಲ ವಾಶ್ ಮಾಡ್ಕೊಂಡ್ ಬಂದಿದ್ದೀನಿ. ಸೆಕೆಂಡ್ ಸ್ಟೆಪ್ ಏನಂತ ಅಂದ್ರೆ, ಇವಾಗ ನಾವು ಒಂದು ಮಾಸ್ಕ್ ಹಾಕೊಳ್ಳೋದು, ಈ ಮಾಸ್ಕ್ ನ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳಿ ತೋರಿಸ್ತೇನೆ. ಸೊ ಸೆಕೆಂಡ್ ಸ್ಟೆಪ್, ನಾನು ಹನಿ ತಗೊಂಡಿದ್ದೀನಿ. ಈ ಹನಿಗೆ ವಿಟಮಿನ್ ಇ ಕ್ಯಾಪ್ಸಲ್ ನ ಆಡ್ ಮಾಡ್ಕೊಳ್ತೀನಿ. ಸ್ವಲ್ಪ ಅಲೋವೆರಾ ತಗೊಳ್ತೀನಿ. ವಿಟಮಿನ್ ಇ ಮತ್ತೆ ಹನಿ ಮತ್ತೆ ಅಲೋವೆರಾ, ಇದು ಮೂರನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡಾಗಿದೆ, ಇದನ್ನ ಅಪ್ಲೈ ಮಾಡೋಣ. ಈ
ಮಾಸ್ಕ್ನ ಅಪ್ಲೈ ಮಾಡ್ಕೊಂಡಿದ್ದೀನಿ. ಇದನ್ನ ನಾವು 10 ಮಿನಿಟ್ಸ್ ಬಿಟ್ಟು ಮುಖನ ನಾರ್ಮಲ್ ವಾಟರ್ ಇಂದ ವಾಶ್ ಮಾಡ್ಬೇಕು. ನಾನು ನಿಮ್ಗೆ ಇದನ್ನ ವಾಶ್ ಮಾಡಿ ಮತ್ತೆ ಬರ್ತೇನೆ. ನೋಡಿ, 10 ಮಿನಿಟ್ಸ್ ಬಿಟ್ಟು ನಾನು ಮುಖನ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಯಾವ ರೀತಿ ಶೈನಿಂಗ್ ಬಂದಿದೆ ಮುಖ ಅಂತ ಹೇಳಿ. ಈಗ ಥರ್ಡ್ ಸ್ಟೆಪ್ ಬಂದು ಮಾಯಿಶ್ಚರೈಸರ್. ನಾವು ಬೆಳಿಗ್ಗೆ ಅಪ್ಲೈ ಮಾಡುವಂತಹ ಮಾಯಿಶ್ಚರೈಸರ್. ಇದನ್ನ ಹೇಗೆ ಅಪ್ಲೈ ಮಾಡೋದು ಅಂತ ಹೇಳಿ ತೋರಿಸ್ತೇನೆ. ವಿಟಮಿನ್ ಇ ಕ್ಯಾಪ್ಸಲ್ ತಗೊಳ್ಳೋಣ. ಇದಕ್ಕೆ ರೋಸ್ ವಾಟರ್ ಹ್ಯಾಡ್ ಮಾಡ್ಕೊಳ್ಳೋಣ. ನಾನು ಡಾಬರ್ದು ರೋಸ್ ವಾಟರ್ ತಗೊಂಡಿದ್ದೀನಿ. ನೀವು ಯಾವ್ದಾದ್ರು ತಗೋಬಹುದು. ಸೊ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಬೆಳಿಗ್ಗೆ ಹಚ್ಕೋಬೇಕಾಗಿರುವಂತಹ ಮಾಯಿಶ್ಚರೈಸರ್ ನ ನಾನು ಇವಾಗ ಹಚ್ಕೊಂಡಿದ್ದೀನಿ. ನೋಡಿ ಯಾವ ರೀತಿ ಕಾಣಿಸ್ತಿದೆ ಅಂತ ಹೇಳಿ. ಸ್ಕಿನ್ ತುಂಬಾನೇ ಶೈನಿಂಗ್ ಬರುತ್ತೆ ಇದನ್ನ ಅಪ್ಲೈ ಮಾಡೋದ್ರಿಂದ. ನೆಕ್ಸ್ಟ್ ನಾನು ಇವಾಗ 4th ಸ್ಟೆಪ್ ತೋರಿಸ್ತೀನಿ. 4th ಸ್ಟೆಪ್ ಏನಂತ ಹೇಳಿದ್ರೆ, ನೈಟ್ ನಾವು ಮಲ್ಕಬೇಕಾದ್ರೆ ಹಚ್ಕೊಳ್ಳುವಂತಹ ನೈಟ್ ಕ್ರೀಮ್. ಸೊ ನಾನು ವಿಟಮಿನ್ ಇ ಆಯಿಲ್ ತಗೊಳ್ತೀನಿ. ಇದಕ್ಕೆ ಅಲೋವೆರಾ ಆಡ್ ಮಾಡ್ಕೊಳ್ತೀನಿ. ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ರೆಡಿ ಆಗಿದೆ ನೈಟ್ ಕ್ರೀಮ್. ಇದನ್ನ ಅಪ್ಲೈ ಮಾಡ. ಸೊ ನೀವು ಇದನ್ನ ಅಪ್ಲೈ ಮಾಡ್ಬೇಕಾದ್ರೆ ಕಣ್ಣಿನ ಕೆಳಗಡೆ ಇರುವಂತಹ ಡಾರ್ಕ್ ಸರ್ಕಲ್ ಗೆ ಇದನ್ನ ಅಪ್ಲೈ ಮಾಡಿ. ಅಪ್ಲೈ ಮಾಡೋದ್ರಿಂದ ನಿಮ್ಗೆ ಆ ಡಾರ್ಕ್ ಸರ್ಕಲ್ ಏನಿದೆ ಅದು ಕಡಿಮೆ ಆಗತ್ತೆ. ವಿತಿನ್ 10-15 ಡೇಸ್ ಅಲ್ಲಿ ಅದು ರಿಸಲ್ಟ್ ಗೊತ್ತಾಗತ್ತೆ. ಸೊ ನೀವು ಈ ನೈಟ್ ಕ್ರೀಮ್ ನ ಅಪ್ಲೈ ಮಾಡ್ಬೇಕಾದ್ರೆ ಕಣ್ಣಿನ ಕೆಳಗಡೆನೂ ಅಪ್ಲೈ ಮಾಡ್ಕೊಳ್ಳಿ. ಸೊ ನೈಟ್ ಕ್ರೀಮ್ ಅಪ್ಲೈ ಮಾಡಿದ್ವಿ. ನೋಡಿ ಹೇಗೆ ಕಾಣಿಸ್ತಿದೆ. ಇದನ್ನ ರಾತ್ರಿ ಇಡೀ ರಾತ್ರಿ ಹಾಗೆ ಬಿಟ್ಟು ಬೆಳಿಗ್ಗೆ ಎದ್ದು ಮಾಮೂಲಿ ನಾರ್ಮಲ್ ವಾಟರ್ ಅಲ್ಲಿ ನೀವು ಮುಖನ ವಾಶ್ ಮಾಡಿ. ಓಕೆ, ಇವಾಗ ನೆಕ್ಸ್ಟ್ ಸ್ಟೆಪ್ ನೋಡೋಣ. ನೆಕ್ಸ್ಟ್ ಸ್ಟೆಪ್ ಬಂದು ನಮ್ದು ಲಿಪ್ ಏನಾದ್ರೂ ಪಿಗ್ಮೆಂಟೇಷನ್ ಆಗಿದ್ರೆ, ಡಾರ್ಕ್ ಆಗಿದ್ರೆ ಅದನ್ನ ಹೇಗೆ ಕಡಿಮೆ ಮಾಡ್ಕೊಳ್ಳೋದು ವಿಟಮಿನ್ ಇ ಕ್ಯಾಪ್ಸಲ್ ಇಂದ ಅಂತ ಹೇಳಿ. ನಾನು ವಿಟಮಿನ್ ಇ ಹಾಳೆ ತಗೊಂಡಿದ್ದೀನಿ. ಇದನ್ನ ಲಿಪ್ಗೆ ಮಸಾಜ್ ಮಾಡಬೇಕು. ಈ ತರ ಮಸಾಜ್ ಮಾಡಿ ಇಡೀ ರಾತ್ರಿ ಬಿಡಿ, ಅದನ್ನ ವಾಶ್ ಮಾಡಬೇಡಿ. ಬೆಳಿಗ್ಗೆ ಎದ್ದು ಅದನ್ನ ನಾರ್ಮಲ್ ವಾಟರ್ ಇಂದ ವಾಶ್ ಮಾಡಿ. ಸೊ ಇದರಿಂದ ನಿಮ್ ಲಿಪ್ ಎಷ್ಟೇ ಡಾರ್ಕ್ ಆಗಿದ್ರು ಅದು ಕಡಿಮೆ ಆಗತ್ತೆ. ಪಿಗ್ಮೆಂಟೇಷನ್ ಇದ್ರು ಕಡಿಮೆ ಆಗತ್ತೆ. ಪಿಂಕ್ ಲಿಪ್ಸ್ ನಿಮ್ದು ಆಗತ್ತೆ. ಮತ್ತೆ ಇನ್ನ ಒಂದು ಸೀಕ್ರೆಟ್ ನಾನು ಹೇಳ್ಕೊಡ್ತೀನಿ ವಿಟಮಿನ್ ಇ ಇಂದ. ಸೊ ಇದನ್ನ ನಾವು ನಮ್ದು ಐ ಲ್ಯಾಶಸ್ ಗೆ ಅಪ್ಲೈ ಮಾಡೋದ್ರಿಂದ ಐ ಲ್ಯಾಶಸ್ ಅಲ್ಲಿ ಏನಾದ್ರೂ ಸ್ಪ್ಲಿಟ್ ಇದ್ರೆ ಅದು ಕಡಿಮೆ ಆಗತ್ತೆ, ಮತ್ತೆ ಚೆನ್ನಾಗಿ ಗ್ರೋತ್ ಆಗತ್ತೆ. ಇದನ್ನು ಅಷ್ಟೇ, ನೀವು ನೈಟ್ ಮಲಗ್ಬೇಕಾದ್ರೆ ಅದು ಲ್ಯಾಶಸ್ ಗೆ ಈ ತರ ಅಪ್ಲೈ ಮಾಡಿ, ಅದನ್ನ ಹೋಲ್ ನೈಟ್ ಬಿಟ್ಟು ನೀವು ಬೆಳಿಗ್ಗೆ ಎದ್ದು ವಾಶ್ ಮಾಡೋದ್ರಿಂದ ನಿಮ್ ಲಿಪ್ ಚೆನ್ನಾಗಿರತ್ತೆ, ನಿಮ್ಮ ಮುಖವೂ ಚೆನ್ನಾಗಿರತ್ತೆ, ನಿಮ್ಮ ಐ ಲ್ಯಾಶಸ್ ತುಂಬಾನೇ ಚೆನ್ನಾಗಿರತ್ತೆ. ಸೊ ಇಷ್ಟೊಂದು ವಿಟಮಿನ್ ಇ ಇಂದ ನಮ್ಮ ಸ್ಕಿನ್ ಗೆ ಉಪಯೋಗಗಳಿದೆ. ಸೊ ನಾವ್ ಯಾಕೆ ವಿಟಮಿನ್ ಇ ನ ಯೂಸ್ ಮಾಡಬಾರ್ದೆ ಹೇಳಿ, ನನಗೆ ತುಂಬಾನೇ ಇದರಿಂದ ಪ್ರಯೋಜನ ಆಗಿದೆ. ಸೊ ನೀವೇ ನೋಡಿದ್ರ ನಾನು ಯಾವ ರೀತಿ ಅಪ್ಲೈ ಮಾಡಿದೀನಿ, ನಿಮ್ಗೆ ತೋರಿಸಿದೀನಿ ಅಂತ ಹೇಳಿ. ನೋಡಿ ನನ್ ಮುಖ ಎಷ್ಟು ಶೈನಿಂಗ್ ಬರ್ತಿದೆ ಅಂತ ಹೇಳಿ. ನೀವು ಇದನ್ನ ಈ ಪ್ರೊಸೀಜರ್ ನ ಫಾಲೋ ಮಾಡಿ ನಿಮ್ ಸ್ಕಿನ್ ಅಲ್ಲಿ ಏನೇ ಪ್ರಾಬ್ಲಮ್ ಇದ್ರು ಅದು ಕಡಿಮೆ ಆಗತ್ತೆ. ವಿಟಮಿನ್ ಇ ಒಂದು ನಮ್ದು ಒಂದು ಬ್ಯೂಟಿ ಸೀಕ್ರೆಟ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಅಷ್ಟೊಂದು ನಮ್ಗೆ ಸ್ಕಿನ್ ಗೆ ತುಂಬಾನೇ ಪ್ರಯೋಜನಗಳಿವೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡೋವರೆಗೂ ವೇಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.